ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಮೊಕ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಏರ್ಪೋರ್ಟ್ ರೋಡಲ್ಲಿರೋಂಥ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಸೆಂಟರ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಪಾಕೆಟ್ ಫ್ರೆಂಡ್ಲಿ, ಬಟ್ ಏನು ರುಚಿ ಮಾತ್ರ ಸೂಪರಾಗಿರುತ್ತೆ. ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮು ಓಪನ್ ಇರುತ್ತೆ ಇದು ಹೋಟೆಲ್ಲು. ಬೆಳಗ್ಗೆ ಹೊತ್ತು ಇಡ್ಲಿ ಮತ್ತೇನು ಚಿತ್ರಾನ್ನ, ಇಡ್ಲಿ ಚಿತ್ರಾನ್ನ, ಬೇರೆ ದೋಸೆ ಪೂರಿನೂ ಸಿಗುತ್ತೆ, ಬಟ್ ಇಡ್ಲಿ ಚಿತ್ರಾನ್ನ ಫೇಮಸ್ ಬೆಳಗ್ಗೆ ಮತ್ತು ಸಂಜೆ. ಸೊ ಹಾಗಾಗಿ ತುಂಬ ಜನ ಈ ರೋಡಲ್ಲಿ ಓಡಾಡೋರು, ಏರ್ಪೋರ್ಟ್ಗೆ ಹೋಗೋರು ಜಾಸ್ತಿ ಜನ ಇರ್ತಿರಲ್ಲ. ಸೊ ಅಂಥವ್ರಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡೋ ಅಂಥ ರೋಡ್ ಸೈಡ್ ಇರೋವಂಥ ಹೋಟೆಲ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ, ಯಾವ ಹೋಟೆಲ್ಲು, ಏನು ಅದರ ವಿಶೇಷತೆ ಎಲ್ಲ ತಿಳ್ಕೊಳ್ಳೋಣ. ಇದೇ ನೋಡಿ ನಾನು ಹೇಳಿದಂಥ ಹೋಟೆಲು, ಶ್ರೀ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್. ಇದಿರೋದು ಹುಣಸ್ಮಾನಹಳ್ಳಿಲಿ. ಹೆಸರು ಶ್ರೀ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಅಂತ ಇದ್ರೂ ಇಲ್ಲೆಲ್ಲ ನನಗೂ ಸೇರಿ ಫೇಮಸ್ ಆಗಿರೋದು ಬಸಪ್ಪ ಹೋಟೆಲ್ ಅಂತ. ನೋಡಿ, ಈ ತಳ್ಳೋ ಗಾಡಿಯಲ್ಲಿ ಶುರುವಾಗಿದ್ದಂಥ ಈ ಹೋಟ್ಲು ಇವತ್ತು ಎರಡು ಅಂಗಡಿ ಮನೆ ತೊಗೊಂಡ್ರು, ಅವ್ರಿಗೆ ಜಾಗ ಸಾಕಾಗ್ತಿಲ್ಲ, ಅಷ್ಟು ರಶ್ ಇದೆ. ನೋಡಿ, ಇದು ಬಿಲ್ಲಿಂಗ್ ಏನು ಟೋಕನ್ ತೊಗೋಬೇಕಿಲ್ಲಿ. ಸೊ ಆ ಟೋಕನ್ ತೊಗೊಳೋದಕ್ಕೇನೆ ಎಷ್ಟು ಕ್ಯೂ ಇದೆ, ಇಬ್ಬರಿಬ್ರು ಕೊಡಬೇಕು ಟೋಕನ್, ಅಷ್ಟು ರಶ್ ಇರುತ್ತಿಲ್ಲಿ. ಇನ್ನು ಈ ಹೋಟೆಲ್ ಬಗ್ಗೆ ಹೆಚ್ಚಿನ ಮಾಹಿತಿನ ಇಲ್ಲಿ ಈ ಹೋಟೆಲ್ನ ಓನರ್ ಆದಂಥ ಬಸಣ್ಣನವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಇದು ಹೋಟ್ಲಲ್ಲಿ? ನಾವು 11 ವರ್ಷದಿಂದ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, 11 ವರ್ಷದಿಂದನೂ ಏನು ಸ್ಪೆಷಲ್ ನಿಮ್ಮ ಹೋಟ್ಲಲ್ಲಿ? ತಟ್ಟೆ ಇಡ್ಲಿ, ರೈಸ್ ಬಾತು, ಲೆಮನ್ ರೈಸ್ ನಮ್ಮಲ್ಲಿ ಸ್ಪೆಷಲ್ ಇದೆ. ಪೂರಿ ಸಿಗುತ್ತೆ. ಓಕೆ. ದೋಸೆ ಐಟಮ್ ಸಿಗುತ್ತೆ. ಇಷ್ಟು ಐಟಮ್ ಇದೆ ಮೇಡಮ್ ನಮ್ಮಲ್ಲಿ. ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆ ತನಕ ಸಿಗುತ್ತೆ. ಸಾಯಂಕಾಲ 7 ರಿಂದ 11. ಓಕೆ, ಹೌದು ಮೇಡಮ್. ಒಂದು ದಿವಸಕ್ಕೆ ಎಷ್ಟು ಪ್ಲೇಟ್ ಹೋಗ್ಬೋದು ಸರ್ ಇಲ್ಲಿ? ಜಾಸ್ತಿ ಯಾವ್ದು ಸರ್ ಹೋಗುತ್ತೆ ಇಲ್ಲಿ ಫೇಮಸ್? ತಟ್ಟೆ ಇಡ್ಲಿ ಮತ್ತೆ ಲೆಮನ್ ರೈಸ್ ಜಾಸ್ತಿ ಫೇಮಸ್ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ಇಲ್ಲಿ ಎಲ್ಲ ಐಟಮಲ್ಲಿ ಬೋಂಡಾ ಇನ್ಕ್ಲೂಡೆಡ್ ಇರುತ್ತೆ. ಸೊ ರೈಸ್ ಬಾತು ವಿತ್ ಬೋಂಡಾ ಇಸ್ 40 ರುಪೀಸ್, ಪೂರಿ ವಿತ್ ಬೋಂಡಾ ಇಸ್ 40 ರುಪೀಸ್, ಇಡ್ಲಿ ತಟ್ಟೆ ಇಡ್ಲಿ ವಿತ್ ಬೋಂಡಾ ಇಸ್ 40 ರುಪೀಸ್. ಅಕಸ್ಮಾತ್ ನಿಮ್ಗೆ ಬೋಂಡಾ ಬೇಡ ಅಂದರೆ ಫುಲ್ ಪ್ಲೇಟ್ ಎಲ್ಲ ಬೋಂಡಾ ಬೇಡ ಅಂದರೆ 35 ಆಗುತ್ತೆ. ಹಾಫ್ ರೈಸ್ 20 ರುಪೀಸ್ ಆಗುತ್ತೆ. ಸಿಂಗಲ್ ಇಡ್ಲಿ ವಿತ್ ಬೋಂಡಾ 25 ರುಪೀಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾವಿವತ್ತು ಇಲ್ಲಿ ಇಡ್ಲಿ ಮತ್ತು ರೈಸ್ ಬಾತ್ನ ತೊಗೊಂಡಿದ್ರಿ. ಆ್ಯಕ್ಚುಲಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ, ಬಟ್ ಚಿತ್ರಾನ್ನ ಇವತ್ತು ಇರಲಿಲ್ಲ. ಡೈಲಿ ಒಂದೊಂದು ರೈಸ್ ಐಟಮ್ ಇರುತ್ತೆ. ಸೊ ಹಾಗಾಗಿ ಇವತ್ತು ರೈಸ್ ಬಾತ್ ಇತ್ತು, ಇಡ್ಲಿ ಮತ್ತು ರೈಸ್ ಬಾತ್ನ ತೊಗೊಂಡಿದ್ವಿ. ನಮ್ಮ ಮನೆಯವ್ರು ನೋಡಿ ನಾನು ಬಿಟ್ಬಿಟ್ಟು ತಿಂತಾ ಇದ್ದಾರೆ, ಜಾಗ ಸಿಗ್ತಾ ಇಲ್ಲ ಕುತ್ಕೊಳ್ಳೋಕ್ಕೆ. ಇಲ್ಲಿ ಇಡ್ಲಿ ಸ್ಪೆಷಾಲಿಟಿ ಏನಂದರೆ ಬರೀ ಚಟ್ನಿ ಕೊಡಲ್ಲ, ಈ ಟೊಮೆಟೊ ಸಾಗು ಕೊಡ್ತಾರೆ, ಸತ್ತದಾಗಿರುತ್ತೆ. ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 5 ಕಿಲೋಮೀಟ್ರ್ ಆಗುತ್ತಾ? 5 ಕಿಲೋಮೀಟ್ರು. ನಮ್ದು ಹೆಂಗೆ ಅಂದರೆ ಬಸಪ್ಪ ಹೋಟ್ಲು ಅಂದರೆ ಹೋಟ್ಲ್ ಹೆಸರು ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಅಂತ, ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಅಂತ. ಬಟ್ ಸ್ಟಿಲ್ ನಮಗೆ ಬಸಪ್ಪ ಹೋಟ್ಲ್ ಅಂತಲೇ ಫೇಮಸ್ಸು. ನಮ್ಮ ಮನೇಲಿ ಹೆಂಗೆ ಅಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮೂಡಿಲ್ವಾ, ಬಸಪ್ಪ ಹೋಟೆಲ್. ಇಬ್ಬರು ಜಗಳ ಆಡಿದ್ವಾ, ಅಡುಗೆ ಮಾಡಲ್ಲ ಅಂತ, ಬಸಪ್ಪ ಹೋಟೆಲ್. ಮಕ್ಕಳೇನಾದರೂ ಆಚೆ ತಿನ್ನೋಣ ಅಂದರೆ ಬಸಪ್ಪ ಹೋಟ್ಲು. ಮ್ಯಾಕ್ಸಿಮಮ್ ಇಲ್ಲಿಂದ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಸ್ಪೆಷಲಿ ಇಡ್ಲಿ ಮತ್ತು ಚಿತ್ರಾನ್ನ ತಿನ್ನಲೇಬೇಕಿಲ್ಲಿ. ಬಟ್ ಬ್ಯಾಡ್ ಲಕ್, ಇವತ್ತು ಚಿತ್ರಾನ್ನ ಖಾಲಿಯಾಗಿದೆ. ಇಡ್ಲಿ ಇಡ್ಲಿ ರೆಗ್ಯುಲರ್ ಆಗಿರುತ್ತೆ. ರೈಸ್ ಬಾತ್ ಇದೆ, ಟ್ರೈ ಮಾಡಿ ನೋಡೋಣ. ಆ್ಯಂಡ್ ರೀಸೆಂಟಾಗಿ ಇವರು ಮಸಾಲೆ ದೋಸೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸಕ್ಕದಾಗಿರುತ್ತೆ ಟೇಸ್ಟು ಮಸಾಲೆ ದೋಸೆ. ಇಲ್ಲೇ ಬಿಸಿ ಬಿಸಿ ತಿನ್ನಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಕುತ್ಕೊಳ್ಳೋಕ್ಕೆ ಸಾಕು, ಅಷ್ಟು ಕ್ರೌಡ್ ಹೇಳಿದ್ರಲ್ವ ಅವರು, 1000 ಪ್ಲೇಟ್ ಹೋಗುತ್ತೆ ಒಂದು ದಿವಸಕ್ಕೆ ಅಂದರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ ಟೇಸ್ಟು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಕಾರಲ್ಲಿ ಕುತ್ಕೊಂಡು ಕಾರಿಗೆ ತರಿಸ್ಕೊಳ್ಳೋದು.
ಚಿತ್ರಾನ್ನ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತಲ್ಲ. ಒಂದು ದಿಶಕ್ಕೆ 1,000 ಪ್ಲೇಟ್ ಅಂದ್ರೆ ಈ ಟೇಸ್ಟ್ ಕೊಟ್ರೆ 1,000 ಪ್ಲೇಟ್ ಆಗುತ್ತೆ ಬಿಡಪ್ಪ ಅಲ್ವಾ? ಬೆಳಗ್ಗೆ 7-8 ಗಂಟೆ ಅಷ್ಟ್ರಲ್ಲಿ ಬಂದ್ರೆ ಇಲ್ಲಿ ಕಾಣೋದೇನಂದ್ರೆ ಸ್ಕೂಲ್ ಮಕ್ಕಳಿಗೆ ಪಾರ್ಸಲು, ಕೆಲ್ಸಗಳಿಗೆ ಹೋಗೋರು, ಏರ್ಪೋರ್ಟ್ ಕ್ಯಾಬ್, ಇನ್ನು ಸ್ವಲ್ಪ ಹೊತ್ತಾದ್ರೆ ಕ್ಯಾಬ್ ಡ್ರೈವರ್ ಸ್ಟಾರ್ಟ್ ಆಗ್ತಾರೆ ಅಲ್ವಾ? ಇಲ್ಲಿ ಚಿತ್ರಾನ್ನಕ್ಕೆ ಬೇರೆನೇ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಇಡ್ಲಿ ಜೊತೆ ಚಿತ್ರಾನ್ನ ಇಲ್ಲಿಂದು ಮಜಾನೇ ಬೇರೆ ಇರ್ತಾ ಇತ್ತು, ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಚಿತ್ರಾನ್ನ ಖಾಲಿಯಾಗಿದೆ, ಹಾಗಾಗಿ ರೈಸ್ ಬಾತು. ರೈಸ್ ಬಾತು ಚೆನ್ನಾಗಿದೆ ಚೆನ್ನಾಗಿದೆ, ಬಟ್ ಚಿತ್ರಾನ್ನ ಅದೇನೋ ಹೇಳ್ತಾರಲ್ಲ, ಚಿತ್ರಾನ್ನನೇ ಒಂದು ಎಮೋಷನ್ ಇಡ್ಲಿ ಜೊತೆ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಫೈನಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್, ನಿಮ್ಗೂ ಇದು ಯೂಸ್ಫುಲ್, ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಏರಿಯಾದಲ್ಲಿ ಇರೋರ್ಗೆ ಆಲ್ಮೋಸ್ಟ್ ಬಸಪ್ಪ ಹೋಟ್ಲ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತಲ್ವಾ? ಗೊತ್ತಿರುತ್ತೆ. ಏರ್ಪೋರ್ಟ್ ರೋಡಲ್ಲಿ ಹೊಸದಾಗ ಓಡಾಡ್ತಿರಲ್ಲ, ಒಂದು ಒಳ್ಳೆ ಹೋಟ್ಲ್ ತಿನ್ಸಿ ಅನ್ನೋರ್ಗೆ ಈ ವಿಡಿಯೋ. ಎಷ್ಟಾಯ್ತಮ್ಮ? 90 ರೂಪಾಯಿ ಆಯ್ತು. ಅಂದ್ರೆ ಎರಡು ಸಿಂಗಲ್ ಇಡ್ಲಿ, ತಟ್ಟೆ ಇಡ್ಲಿ, ಅದು ಸಿಕ್ಕಾಪಟ್ಟೆ ಥಿಕ್ನೆಸ್ ಇರುತ್ತೆ, ಚೆನ್ನಾಗಿರುತ್ತೆ. ಥಿಕ್ನೆಸ್ ಅಂದ್ರೆ ಸಾಫ್ಟ್ ಆಗಿರುತ್ತೆ, ಬಟ್ ಕ್ವಾಲಿಟಿ ಜಾಸ್ತಿ, ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಕ್ವಾಲಿಟಿನೂ ಚೆನ್ನಾಗಿದೆ ಅಲ್ವಾ? ಮತ್ತೆ ಟೊಮೆಟೊ ಬಸ್ ಇದರಿ ವಿಷಯ ಏನಂದ್ರೆ, ನಿಮ್ಗೆ ಇಲ್ಲಿ ಚಿತ್ರಾನ್ನ ತೋರಿಸ್ಬಿಟ್ಟಿದ್ರೆ ನೀವು ಇದಾಗ್ಬಿಡ್ತಾ ಇದ್ರಿ ತಿನ್ನೋದೆಲ್ಲ ನೋಡಕ್ಕೇನೆ. ಬಟ್ ಟಫ್ ಲಕ್, ಇವತ್ತು ಚಿತ್ರಾನ್ನ ಅವೈಲೇಬಲ್ ಇರಲಿಲ್ಲ. ಒಂದಿನ ರೈಸ್ ಬಾತ್ ಇರುತ್ತೆ, ಒಂದಿನ ಲೆಮನ್ ರೈಸ್ ಇರುತ್ತೆ. ಭೂಮಿಕಾಂತ ಉತ್ನಾಡಿಗೆ ಬಂದಾಗ ಶನಿವಾರ ಸೋಮವಾರ ಬಂತು, ಎಲ್ಲ ಮಾ ಹೋಟ್ಲಕ್ಕೆ ಹೋಗೋದು ಅಂದ್ರೆ ಬಸಪ್ಪ ಹೋಟ್ಲ್ ಇಡ್ಲಿ ಅಂತಾನೆ ಅನ್ನೋದಲ್ವಾ? ಚಿತ್ರಾನ್ನ ರಿಷಿತಾಗ್ ಇಡ್ಲಿ, ರಿಷಿತಾಗ್ ತಟ್ಟೆ ಇಡ್ಲಿ ಅಂದ್ರೆ ಇಷ್ಟ. ಎಷ್ಟೋ ಸತಿ ನಾವು ನಾನ್ ವೆಜ್ ಮಾಡಿರೋವಾಗ ಇಲ್ಲಿ ಇಡ್ಲಿ ತಗೊಂಡು ಹೋಗ್ಬಿಡ್ತೀವಿ. ನಾನ್ ವೆಜ್ಗೆ ಇಡ್ಲಿಗೂ ಸಖತ್ ಕಾಂಬಿನೇಷನ್, ಸಖತ್ತಾಗಿರುತ್ತೆ. ಆ್ಯಂಡ್ ಈ ಕ್ಯಾಬ್ ಡ್ರೈವರ್ಸು, ಸ್ಕೂಲ್ ವ್ಯಾನ್ಗಳ ಡ್ರೈವರು, ಈ ಥರ ಸ್ಕೂಲ್ಗೆ ಹೋಗೋ ಮಕ್ಕಳು, ಇವ್ರಿಗೆಲ್ಲ ಬಜೆಟ್ ಫ್ರೆಂಡ್ಲಿ ಮತ್ತು ಒಳ್ಳೆ ಟೇಸ್ಟ್ ಇರೋವಂಥ ಹೋಟ್ಲ್ ಅಂದರೆ ಬಸಪ್ಪ ಹೋಟ್ಲ್, ಅದಂತೂ 100%. ಇನ್ನೂ ನೀವು ನಾವು ಯಲಹಂಕ ಕಡೆಯಿಂದ ಬಂದರೆ ಹುಣಸ್ಮಾನಹಳ್ಳಿಲಿ ಫ್ಲೈಓವರಿಂದ ಕೆಳಗಡೆ ತಗೊಂಡು ಲೆಫ್ಟ್ ಸೈಡಲ್ಲೇ ಇದೆ. ಹಾಂ, ಲೆಫ್ಟ್ ಸೈಡಲ್ಲೇ ಇದೆ. ಈ ಕಡೆ ಏರ್ಪೋರ್ಟ್ ಕಡೆಯಿಂದ ಬಂದರೆ ಚಿಕ್ಚಾಲ ಕೆಳಗಡೆ ತಗೋಬೇಕು, ಅಲ್ಲ ಬೆಟಲ್ಸೂರ್ ಕ್ರಾಸ್ ಕೆಳಗಡೆ ತಗೋಬೇಕು. ಟೊಯೋಟಾ ಶೋರೂಮ್ ಮುಂದೆ ವೇ ಟಿಕೆಟ್. ಹಾಂ, ಟೊಯೋಟಾ ಶೋರೂಮ್ ಮುಂದೆ ವೇ ಟಿಕೆಟ್ ಅಲ್ಲಿ ಕೆಳಗಡೆ ತಗೊಂಡು ಸರ್ವಿಸ್ ರೋಡ್ ತಗೊಂಡ್ರೆ ಸ್ವಲ್ಪ ದೂರನೇ, ಮತ್ತೆ ಹಂಗೆ ಮೇನ್ ರೋಡ್ಗೆ ಬಂದ್ಬಿಡುತ್ತೆ. ಹುಣಸ್ಮಾನಹಳ್ಳಿ ಬಸ್ ಸ್ಟಾಪ್ ಏನಿದೆಯಲ್ಲ, ಬಸ್ ಸ್ಟಾಪ್ಗಿಂತ ಮುಂಚೆನೇ ಸಿಗುತ್ತೆ. ಸೊ ಈ ಕಡೆ ಬಂದಾಗ ಒಂದ್ಸತಿ ಟ್ರೈ ಮಾಡಿ ಬಸಪ್ಪ ಹೋಟ್ಲು. ನಮ್ಮ ಏರಿಯಾದಲ್ಲಿ ಇರೋರು ಒಂದ್ಸತಿ ಪಾರ್ಸಲ್ ತಗೊಂಡೋಗಿ ಮನೇಲಿ ನಾನ್ ವೆಜ್ಗೆ ಈ ಇಡ್ಲಿನ ತಗೊಂಡೋಗ್ತೀನಿ, ಸಖತ್ತಾಗಿರುತ್ತೆ. ಮತ್ತೆ ಸಂಜೆ ಇಲ್ಲಿ 7 ಗಂಟೆಗೆ ಓಪನ್ ಆಗೋದು, ಅದಕ್ಕೆ ಮುಂಚೆ ನಾನೇ ಎಷ್ಟೋ ಸರಿ ಬಂದು ಕಾಯ್ತಾ ಇರ್ತೀನಿ, ಬೇಗ ಓಪನ್ ಆಗಲಿ ಓಪನ್ ಆಗಲಿ ಅಂತ. ಅಷ್ಟು ಜನ ಇರ್ತಾರೆ, ಸಿಕ್ಕಾಬಡೆ ಜನ ಕಾಯ್ತಾ ಇರ್ತಾರೆ ಈವ್ನಿಂಗು. ಮತ್ತೆ ಮುಂಚೆ ಇನ್ನೂ ಚಿಕ್ಕ ಇಡ್ಲಿ ಮಾಡ್ತಿದ್ರು, ಈಗ ತಟ್ಟೆ ಇಡ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಲ್ವಾ? ಮುಂಚೆ ಸಂಜೆ ಟೈಮ್ ಇವಾಗಲೂ ಚಿಕ್ಕ ಇಡ್ಲಿ ಮಾಡ್ತಾರೆ ಅನ್ಸುತ್ತೆ. ಇಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಟೇಸ್ಟ್. ಸೊ ಟ್ರೈ ಮಾಡಿ, ಟ್ರೈ ಮಾಡಿರೋರು ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು, ಬಾಯ್ ಬಾಯ್.